ನಮಸ್ಕಾರ ಪ್ರಿಯ ವೀಕ್ಷಕರೇ, ಗಂಧದ ಗುಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಯಾರನ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ವಿ ಅಂತ ನೀವು ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಲ್ಲ? ಹೌದು, ಇವರು ಹಿರಿಯ ಹಾಸ್ಯ ಕಲಾವಿದ, ಹಾಗೆ ಸಾವಿರಾರು ನಾಟಕಗಳನ್ನು ಬರೆದಿದ್ದಾರೆ, ಹಾಗೆ ಅವರು ಪಾತ್ರವನ್ನು ವಹಿಸಿದ್ದಾರೆ. ನಾನು ಇವರ ಹೆಸರು ಹೇಳೋಕ್ಕೂ ಮೊದಲು ಇವರು ಬರೆದಿರುವಂಥ ಒಂದು ಸಾಲುಗಳನ್ನ ಹೇಳ್ತೀನಿ ಕೇಳಿ. ನಗುವುದು ಜೀವನದ ಧರ್ಮ, ಹಳುವುದು ಹೇಳಿಯ ಕರ್ಮ. ನಗುವನ್ನು ತೊಟ್ಟು ಹಳುವನ್ನು ಬಿಟ್ಟು ಬಾಳುವುದೇ ಜೀವನದ ಮರ್ಮ. ಎಷ್ಟು ಅದ್ಭುತವಾದ ಸಾಲುಗಳಲ್ವಾ? ಇವರ ಸಾಲುಗಳೇ ಎಷ್ಟು ಅದ್ಭುತವಾಗಿದೆ ಅಂದರೆ, ಇವರ ಒಂದು ವ್ಯಕ್ತಿತ್ವ ಹಾಗೂ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಬನ್ನಿ, ಅವ್ರು ಯಾರು ಅಂತ ನಾನು ನಿಮಗೆ ಈ ದಿನ ಪರಿಚಯ ಮಾಡಿಕೊಡ್ತೀನಿ. ನಾನು ರಮಾನಂದ, ಎಚ್ ಆರ್ ರಮಾನಂದ. ಎಚ್ ಆರ್ ಅಂದರೆ ಹೆಚ್ ಅಂದ್ರೆ ಉಯಿಲಾಳು, ಆರ್ ಅಂದರೆ ನಮ್ಮ ತಂದೆ ರಾಮಚಂದ್ರಯ್ಯ ಅವರ ಮಗ. ನಾನು ಮೂರನೇ ಮಗ. ನನ್ನ ಅಣ್ಣಂದಿರಿಬ್ಬರು, ನನ್ನ ತಂಗಿ ಒಬ್ಬಳು, ನನ್ನ ತಾಯಿ ಸುಬ್ರತ್ನಮ್ಮ ಅಂತೇಳಿ. ನಾವು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಒರೆಯಲ ಗ್ರಾಮದವರು. ನನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಕೃಷಿಯನ್ನು ಮಾಡಿರುವಂಥವರು. ಜೊತೆಗೆ ನನಗೆ ಬಣ್ಣದ ನಂಟು ಮೈಸೂರಿನಲ್ಲಿದ್ದಾಗ ಮತ್ತು ನಮ್ಮ ಒರೆಯಲ ಗ್ರಾಮದಲ್ಲಿದ್ದಾಗ ಸಣ್ಣ ಪುಟ್ಟ ನಾಟಕಗಳನ್ನ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲದಾಗೆ ಆ ನಾಟಕ ನೋಡ್ತಾ ಇದ್ದರೆ ಮತ್ತೊಮ್ಮೆ ನೋಡಬೇಕು ಅನ್ನಿಸ್ತಾ ಇತ್ತು. ಬೇರೆ ಬೇರೆ ಪ್ರಕಾರಗಳ ನಾಟಕಗಳು, ಜಾನಪದ ನಾಟಕಗಳು, ಐತಿಹಾಸಿಕ ನಾಟಕಗಳು. ಆದರೆ ನಮ್ಮ ಮನೆ ಹತ್ರ ಈ ಶನಿಮಹಾತ್ಮೆ ನಾಟಕ ನಡೆಯೋದು, ರಾಜಸತ್ಯವ್ರತ ನಡೆಯೋದು, ಕುರುಕ್ಷೇತ್ರ ನಡೆಯೋದು, ಅದನ್ನು ರಾತ್ರಿ ನಡೆದರೆ ಬೆಳಗ್ಗೆ ತನಕ ನಾಟಕ ನೋಡ್ತಿದ್ದು. ಮುಂಚೆ ಎದ್ದೋದ್ರೆ ಅಕ್ಕಪಕ್ಕದವರು ಹೋದ್ರೆ ಅಷ್ಟೇ ನಿನಗೆ ದೇವರು ತೊಂದರೆ ಕೊಡ್ತಾರೆ ಅಂತ ಹೇಳೋರು, ಸುಮ್ಮನೆ ಕೂತ್ಕೊಂಡು ನೋಡ್ತಾಯಿದ್ವು. ಅದು ನಮಗೆ ಅದು ಸ್ವಲ್ಪ ಎಲ್ಲೋ ನಮಗೆ ಗೊತ್ತಾಗದಾಗೆ ಅಡಿಕ್ಟ್ ಆಗೋದಕ್ಕೆ ನಮ್ಮನ್ನು ಸೆಳೆಯುತ್ತದು. ಶಾಲೆಗಳಲ್ಲಿ ಓದಬೇಕಾದ್ರೆ ಏಕಪಾತ್ರ ಅಭಿನಯಗಳನ್ನ ಮಾಡ್ತಾ ಮತ್ತು ಗುಂಪಲ್ಲಿ ಹಾಡುಗಾರಿಕೆ ಮಾಡ್ತಾ ಇರ್ಬೇಕಾದ್ರೆ ನಾವು ಒಂದು ಸೇರಿಕೊಂಡು ಮಾಡ್ತಾಯಿದ್ದಾಗ ಹಾಗೇ ಇದಾಯಿತು. ಜೊತೆಗೆ ನನಗೆ ಚಿಕ್ಕ ವಯಸ್ಸಿನಿಂದಲೂ, ನನ್ನ ಶಾಲೆಯ ದಿನಗಳಿಂದಲೂ, ನಾನು ಕಾಲೇಜ್ ಮೆಟ್ಲು ಹತ್ತಲಿಲ್ಲ, ಅಲ್ಲದ್ರೆ ಸಾವಿರಾರು ಕಾಲೇಜ್ ಮೆಟ್ಲು ಹತ್ತೀನಿ. ಓದಿದ್ದು ಎಸ್ ಎಲ್ ಸಿಗೆ ಕಟ್ಟಪ್ಪ ಆಗ್ಬಿಡ್ತು. ಆ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ಈ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಪುಸ್ತಕಗಳನ್ನ ತೊಗೊಂಡೋಗ್ತಾಯಿದ್ದೆ, ಶಾಲಾ ಪುಸ್ತಕಗಳು. ಅದ್ರ ಜೊತೆಯಲ್ಲಿ ಆವಾಗ ಬರ್ತಿದ್ದಂಥ ಅದು ಮಯೂರ ಇರ್ಬೋದು, ಚಂದಮಾಮ ಇರ್ಬೋದು, ಪ್ರಜಾಮತ, ಅದರಲ್ಲೂ ಚಿಕ್ಕ ಕತೆ ಬರೋದು, ಆ ಪುಸ್ತಕನ ತೊಗೊಂಡೋಗ್ತಿದ್ದೆ. ಕತೆ ಪುಸ್ತಕ ಅಲ್ಲಿ ಮೇಷ್ಟ್ರು ಪಾಠ ಮಾಡ್ತೀನಿ, ನಾನು ಇಲ್ಲಿ ಕತೆ ಓದ್ತಾಯಿದ್ದೆ. ಆ ಥರ ಆಗ್ಬಿಡೋದು ನನಗೆ. ಅದು ಅಭ್ಯಾಸ, ಓದುವ ಅಭ್ಯಾಸ. ಪ್ರತಿದಿನ ರಾತ್ರಿ ಹೊತ್ತು ಚಿಕ್ಕ ವಯಸ್ಸಿನಲ್ಲಿ, ಯಾವತ್ತು ನಾನು ಹಾಗೆ ಮಲಗಿರೋದು ನನಗೆ ನೆನಪೇ ಇಲ್ಲ. ಪ್ರತಿದಿನ ಒಂದು 50-60-100 ಪುಟ ಓದೇ ಮಲಗ್ತಾ ಇದ್ದೆ. ಯಾಕೆಂದರೆ ನನ್ನದು ಲೈಬ್ರರಿ ಇತ್ತು, ಲೈಬ್ರರಿಲಿ ಪುಸ್ತಕ ಇರೋದು. ಆವಾಗ ಕರೆಂಟನ್ನು ಜಾಸ್ತಿ ಬಳಸ್ತಾ ಇರಲಿಲ್ಲ. ಈ ಸೀಮೆಣ್ಣೆ ಬುಟ್ಟಿ ಹಾಕ್ಕೊಂಡು ದಿಂಬ ಪಕ್ಕ ಇಟ್ಕೊಂಡು ಇಡೀ ಒಂದು ಕಾದಂಬರಿ, ಪತ್ತೆದಾರಿ ಕಾದಂಬರಿ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು ಅಥವಾ ನೀಳ್ಗತೆ ಆಗಿರ್ಬೋದು, ಇಡೀ ಪೂರ್ತಿ ಓದ್ಕೊಳ್ತಾ ಇದ್ದೆ. ಆ ಸಂದರ್ಭಗಳಲ್ಲಿ ನನಗೆ ಪುಸ್ತಕಗಳನ್ನ ಓದೋ ಅಭಿರುಚಿ ಬಂದಾಗ, ಹಾಗೆ ಮಾಸ್ಟರ್ ಹಿರಣ್ಣಯ್ಯನವರ ತಂದೆ ಕಲ್ಚರಡ್ ಕಮಿಡಿಯನ್ ಕೆ ಹಿರಣ್ಣಯ್ಯನವರು ಬರೆದಿರುವಂಥ ದೇವದಾಸಿ ಭಾಳ ಅತ್ಯುತ್ತಮವಾದ ನಾಟಕ ಅದು, ರಂಗಕೃತಿ. ಆ ನಾಟಕವನ್ನು ನಾನು ನೋಡಿರಲಿಲ್ಲ, ಆದರೆ ಆ ಪುಸ್ತಕವನ್ನು ಓದ್ಬಿಟ್ಟಿದ್ದೆ. ಓದಿದಾಗ ಏನಾಯಿತು, ಅದರಲ್ಲಿ ಒಂದು ನಾಜುಕಯ್ಯನ ಪಾತ್ರ ಅಂತ ಬರುತ್ತೆ. ಆ ಪಾತ್ರವನ್ನು ನಾನು ಪಬ್ಲಿಕಲ್ಲಿ ಎಲ್ಲಂದ್ರೆ ಇಲ್ಲಿ ವಯಸ್ಕೆ ಕೇಳೋದು, ಸರ್ ಒಂದು 5 ನಿಮಿಷ ಕೊಡಿ ಸರ್ ಮಾಡಿಬಿಡ್ತೀನಿ, ಏನಮ್ಮ ಮಾಡ್ತೀಯ, ಬಾ ಇದು ದೇವದಾಸಿ ನಾಟಕದ್ದು ಒಂದು ಸೀನ್ ಮಾಡ್ತೀನಿ, ಸೇರಿಸ್ಕೊಳ್ಳೋದು ಮಾಡೋದು, ಅದ್ರ ಜೊತೆಗೆ ನನಗೂ ಕೆಲವು ಪದಗಳನ್ನ ಸೇರಿಸ್ಕೊಂಡು ಹೇಳಿಬಿಡ್ತಿದ್ದೆ, ಚಪ್ಪಾಳೆ ತಟ್ಬಿಡೋರು. ಅದೇನಾಗೋದು ನಮಗೆ ನಾಟಕಕ್ಕೆ ಎಲ್ಲೋ ನಮಗೆ ಸೆಳೆತ ಆಗೋದು, ಜನ ನೋಡಿ ಚಪ್ಪಾಳೆ ತಟ್ಟಿದಾಗ ನಾವು ಈ ಕ್ಷೇತ್ರದಲ್ಲಿ ಬರಬೇಕು ಅಂತೇಳಿ ಆಸಕ್ತಿ ಬರೋದು. ನಮಗಿನ್ನೂ ಹುರಿದನ್ನಿಸಿದಂಗೆ ಆಯಿತು ಜನರ ಒಂದು ಪ್ರತಿಕ್ರಿಯೆ. ಪ್ರತಿಕ್ರಿಯೆ ಇರೋದು, ಜೊತೆಗೆ ಏನಾಗೋದು, ನಾಲ್ಕಾರು ಜನ ಚೆನ್ನಾಗಿ ಮಾಡಿದೆಪ್ಪ ಅಂತ ಹೇಳಿದಾಗ, ಇನ್ನು ನಾವೇ ಯಾಕೊಂದು ತಂಡ ಕಟ್ಕೋಬಾರ್ದು ಅಂಥೇಳಿ 70ರ ದಶಕದಲ್ಲಿ ನಾನು ನನ್ನ ಸ್ನೇಹಿತರು ಎಲ್ಲ ಸೇರಿ ಒಂದು ರೂಮ್ ಮಾಡಿದೆ. ನಾನು ಒಂದು 40 ರೂಪಾಯಿ ಕೊಟ್ಟು ಮೈಸೂರಿನಲ್ಲಿ, ಮೈಸೂರಿನ ಕೃಷ್ಣಮೂರ್ತಿ ಬ್ರಹ್ಮನಲ್ಲಿ, ಜಾಲಿ ಬ್ರದರ್ಸ್ ಅಂತೇಳಿ. ಆ ದಿನಗಳಲ್ಲಿ ನಾನು
ನನಗೆ ನೆನಪಿರೋ ಹಾಗೆ ನನ್ನ ಸ್ವಂತಾನದಲ್ಲಿ ಒಂದು 200 ರೂಪಾಯಿ ಖರ್ಚು ಮಾಡಿ ದೊಡ್ಡದಾಗಿ ಜಾಲಿ ಬ್ರದರ್ಸ್ ಅಂತೇಳಿ ಇದು ಮಾಡಿದ್ದು. ನಾವೆಲ್ಲ ಸ್ನೇಹಿತರು, ಇಷ್ಟೇ ಆಗಲಾಯಿತು, ಇಷ್ಟಾಗಲ ದೊಡ್ಡ ರೂಮು 40 ರೂಪಾಯಿ ಬಾಡಿಗೆ. ಅದರಲ್ಲಿ ನಾವು ಸಾಯಂಕಾಲದ ಹೊತ್ತು ಈ ಕಲ್ಚರಲ್ ಆ್ಯಕ್ಟಿವಿಟೀಸು, ಅಲ್ಲಿ ನಾಟಕ ಮಾಡೋದ್ರಾಗೆ ಇಲ್ಲಿ ಮಾಡೋದ್ರಾಗೆ, ಸಿನಿಮಾ ನೋಡಿದ್ದರ ಬಗ್ಗೆ ಮಾತಾಡೋದು, ಅವರ ಸಿನಿಮಾ ಬಂದ ಬಗ್ಗೆ ಮಾತಾಡೋದು, ಆದರೆ ನಾವೆಲ್ಲರೂ ಅತಿ ಹೆಚ್ಚು ಸಿನಿಮಾಗಳನ್ನ ನೋಡ್ತಾ ಇದ್ದಂಥದ್ದು ಕನ್ನಡ ಸಿನಿಮಾಗಳೇ. ಅದರಲ್ಲೂ ಮೊದಲನೇ ದಿನ, ಅದು ರಾಜ್ಕುಮಾರ್ ಅವ್ರ ಸಿನಿಮಾ ಆದರೂ ಮೊದಲನೇ ದಿನವೇ, ಬೇರೆಯವ್ರ ಸಿನಿಮಾ ಆದರೂ ಮೊದಲನೇ ದಿನವೇ. ಅಲ್ಲಿ ವಿಶೇಷ ಏನಂತಂದರೆ, ನಾನು ಬಹುಶಃ 1960 ಚಿಲ್ಡ್ರಲ್ಲಿ ಸಿನಿಮಾ ನೋಡೋಕ್ಕೆ ಶುರು ಮಾಡಿದವನು, 2000 ತನಕ ಬಂದಿರುವ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿದ್ದೀನಿ. ಅದು ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಮಾಡಿ ಮೇಲೆ ಕೂತ್ಕೊಂಡೇ ನೋಡ್ತಾ ಇದ್ದೆ. ಯಾರೋ ಒಬ್ರು ಹೇಳಿದ್ರು ನನಗೆ, ಕೆಳಗಡೆ ಎಲ್ಲ ನೋಡಬಾರ್ದು, ಮಾಡಿ ಮೇಲೆ ಕೂತ್ಕೊಂಡು ನೋಡಿ, ನಾಟಕ ಹತ್ತಿರದಲ್ಲಿ ನೋಡಬೇಕು, ಈ ಥರ ಹೇಳಿದ್ರಲ್ಲ, ಅದು ಮನಸ್ಸು ಮೇಲೆ ಪ್ರಭಾವ ಬೀರಿತು. ಮಾಡಿ ಮೇಲೆ ಕೂತ್ಕೊಂಡು ಸಿನಿಮಾನ ನೋಡ್ತಾ ಇದ್ದೆ, ಎಂಜಾಯ್ ಮಾಡಿದೆ. ಆಮೇಲೆ ಯಾವ ಸಿನಿಮಾಗಳನ್ನು ನಾನು ಬಿಡ್ತಾನೆ ಇಲ್ಲ, ಬಂದಿರೋ ಎಲ್ಲ ಸಿನಿಮಾ ನೋಡಿದೆ. ಆಮೇಲೆ ಇತ್ತೀಚೆಗೆ ನಾನು ಈ ಸಿನಿಮಾಗಳನ್ನ ನೋಡೋದು ಸ್ವಲ್ಪ ಕಡಿಮೆ ಆಗಿದೆ. ಆವಾಗಿನ ಸಿನಿಮಾಗಳು ನಿಮಗೆ ಆಗಲಿ ಯಾವ ಜನ್ರೇಷನ್ಗೆ ಆಗಲಿ ಅಲ್ಲಿ ಬಂದಿರತಕ್ಕಂಥ ಹಾಡುಗಳು, ಆ ಗೀತೆಗಳು ಇವತ್ತು ಸಹ ಕೇಳ್ತಾ ಇದ್ದರೆ ಇನ್ನೂ ಕೇಳಬೇಕು ಅನಿಸುತ್ತೆ. ಅಂಥ ಅತ್ಯದ್ಭುತವಾದ ಗೀತೆಗಳು. ನಾನು ಅವತ್ತು ಕೇಳಿರೋ ಹಾಡು ನೋಡಿ, ದ್ವಾರಕೀಶ್ ಅವರು ಮೊದಲನೇ ಸಿನಿಮಾದಲ್ಲಿ ಒಂದು ಹಾಡು ಹೇಳ್ತಾರೆ, ಬಹುಶಃ ಅವರು ಮರೆತು ಬಿಟ್ಟಿರ್ಬೋದು, ನಾನು ಹೇಳ್ತೀನಿ ಹೇಗೆ ನನಗಷ್ಟು ನೆನಪಿದೆ. ಅವರು ಪ್ರೇಮ ಬಂಧನ ಅಂತೇಳಿ ಒಂದು ಸಿನಿಮಾ ಮಾಡಿದಾಗ, ಮಮತೆಯ ಬಂಧನ ಅಂತೇಳಿ ಒಂದು ಸಿನಿಮಾ ಮಾಡಿದರು, ಆ ಸಿನಿಮಾ ನೋಡಿದೆ. ಆ ಸಿನಿಮಾದಲ್ಲಿ ಅವರು ಒಂದು ಹಾಡು ಹೇಳ್ತಾರೆ, ಒಂದು ಚಿಕ್ಕದಾಗಿ ಹಾಡು ಅಂದ್ರೆ ಪೂರ್ತಿ ಇಲ್ಲ. ಅವಾಗ ಏನು ಹೇಳ್ತಾರೆ ಅಂದ್ರೆ ಅವರು, ನಗುವಾಗ ನಾನೇ ರಾಜ್ಕುಮಾರ್, ಉದಯಲ್ಲಿ ಕಂಡರೆ ಉದಯ ಕುಮಾರ್, ಮದುವೆಗೆ ನಿಂತರೆ ಕಲ್ಯಾಣ್ ಕುಮಾರ್, ಒಲಿಯದೆ ಹೋದರೆ ನಾ ಗಬಾರ್. ಅಂದರೆ ಹಾಡಲ್ಲಿ ಮದುವೆ ಆಗಿದ್ರೆ ನಾನು ಗಬಾರ್ ಕುಮಾರ್ ಅಲ್ಲ ಅಂತೇಳಿ ಇದನ್ನು ಮಾಡ್ತಾರೆ. ಆಗ ಅವರ ಅವ್ರ ಮನೆಗೆ ಹೋಗ್ತಾ ಇದ್ದೆ, ದ್ವಾರಕೀಶ್ ಅವ್ರ ಮನೆಗೆ. ಜೊತೆಗೆ ಮೈಸೂರಿನಲ್ಲಿ ನಮಗೆ ಬಹಳ ಹತ್ತಿರ ಆಗೋದು, ಒಂದು 2-3 ಮೈಲಿ ದೂರ ನಾವು ಕೃಷ್ಣಮೂರ್ತಿಪುರಮಿಂದ ಪ್ರೀಮಿಯರ್ ಸ್ಟುಡಿಯೋಗೆ, ಅಲ್ಲಿ ಹೋಗೋದು ಬರೋದು ಅಭ್ಯಾಸ ಆಗೋಗಿತ್ತು. ಯಾವುದಾದ್ರು ಶೂಟಿಂಗ್ ನಡೀತಾ ಇದ್ದರೆ ಹೋಗ್ಬಿಡ್ತಾ ಇದ್ದು ಬರ್ತಾ ಇದ್ದು, ನಾನು ಬರ್ತಾ ಇದ್ದೆ, ಹೋಗ್ತಾ ಇದ್ದೆ. ನನ್ನನ್ನು ಯಾರೂ ತಡೀತಿರಲಿಲ್ಲ. ಯಾಕೆ ತಡೀತಾ ಇರಲಿಲ್ಲ ಅಂತಂದರೆ, ನಾನು ಸಿನಿಮಾದವನಲ್ಲ, ಅಲ್ಲಿ ಗೇಟ್ ಕೀಪರ್ ಇರ್ತಾರಲ್ಲ, ಸೆಕ್ಯೂರಿಟಿ ತಡೆದು ಬಿಡ್ತಾರಲ್ಲ, ನಾನು ಅದಕ್ಕೆ ಏನು ಮಾಡ್ತೀನಿ, ನಮ್ಮ ಅಪ್ಪನ ಕೋಟ್ ಹಾಕ್ಕೊಂಡು ಒಂದು ಟೈ ತೊಗೊಂಬಿಟ್ಟಿದ್ದೆ ನಾನು, ದುಡ್ಡು ಕೊಟ್ಟು ಆ ಟೈನ ಹಾಕ್ಕೊಂಡು ಕೈ ಇದು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಲೆ ಬಾಚಿಕೊಂಡು ಕ್ಲೀನಾಗಿ ಹವಾಯಿ ಚಪ್ಪಲಿ ಹಾಕ್ಕೊಂಡು ಅಥವಾ ಶೂ ಹಾಕ್ಕೊಂಡು ಹೊಟ್ಟೋಗ್ಬಿಡ್ತಿದ್ದೆ. ಈಗ ಎಣ್ಣೆ ಹಾಕಿದ್ರೆ ಯಾವನೋ ಹಳ್ಳಿ ಕುಮಾರ್ ಅಂತ ಹೇಳ್ತಾರೆ. ಅವಾಗ ಅಲ್ಲಿ ಅದು ನೋಡಿದ್ರೆ, ಓ ಈಗ ಅಂದ್ಬಿಡೋರು ಸೆಕ್ಯೂರಿಟಿ ನಾನು ನೋಡಿ, ಓ ಜೋ ಯಾರೋ ಸಾವುಕಾರ ಮನೆ ಒಳಗಡೆ ಬಿಟ್ಬಿಡೋದು, ಹೋಗಿ ಮಾತಾಡಿದೆ ಶೂಟಿಂಗ್ ನೋಡಿಕೊಂಡು ರಾಜ್ಕುಮಾರ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು, ಅದು ಲಗ್ನಪತ್ರಿಕೆ ಆಗಿರ್ಬೋದು, ಧೂಮಕೇತು ಆಗಿರ್ಬೋದು, ಲಕ್ಷಾಧೀಶ್ವರ ಆಗಿರ್ಬೋದು, ನಮ್ಮ ಜನ್ರೇಷನ್ಗೆ ಆ ಸಿನಿಮಾಗಳೇ ಗೊತ್ತಿಲ್ಲ ಬಿಡಿ, ಹೆಸರುಗಳೇ ಗೊತ್ತಿರಲ್ಲ, ಅಲ್ಲೆಲ್ಲ ಹೋಗಿ ಅವ್ರ ಜೊತೆಯಲ್ಲೇ ರಾಜ್ಕುಮಾರ್ ಪಕ್ಕದಲ್ಲಿ ಕೂತಾರೆ, ಅವರೇ ಕಾಫಿ ಕೊಟ್ಬಿಡೋರು, ಅಂದರೆ ಕಾಫಿ ಕೊಡಿ ಇವ್ರಿಗೆ ಎದ್ಬಿಡೋರು. ನಾವು ಆ ರೀತಿಯೆಲ್ಲ ಬಂದಂಥ ನಾನು. ಅದ್ರ ಜೊತೆಯಲ್ಲಿ ಮೈಸೂರಿನಲ್ಲಿ ಮಾದಪ್ಪ ಮತ್ತು ಶಿವಣ್ಣ ಅಂತೇಳಿ ಜೂನಿಯರ್ ಆರ್ಟಿಸ್ಟ್ ಸರಬರಾಜು ಮಾಡ್ತಾರೆ ಸಿನಿಮಾಗಳಿಗೆ, ಅವರೇನು ಮಾಡೋರು ಕೆಲವು ಸಿನಿಮಾಗಳಿಗೆ ನನ್ನನ್ನು ಕರ್ಕೊಂಡೋದವರು. ಹೀಗೆ ಜಾಲಿ ಬ್ರದರ್ಸ್ ಪ್ರಾರಂಭ ಮಾಡಿದಾಗ ನಮ್ಮ ಹುಡುಗರ ಜೊತೆ ಸೇರಿ, ಅವಾಗ ಸ್ನೇಹ ಕಲಾ ಮಿತ್ರ ಮಂಡಳಿ ಅಂತ ಒಂದು ನಾಟಕ ಸಂಸ್ಥೆಯನ್ನು ಓಪನ್ ಮಾಡಿದೆ. ಅದರ ಮುಖೇನ ಮೊದಲನೆಯ ನಾಟಕ ಮಾಧು ಮದುವೆ. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವು ತಿಂಗಳಾನುಗಟ್ಟಲೆ. ನಾವು ರಿಹರ್ಸಲ್ ಮಾಡಬೇಕಾದ್ರೆ ನಾನು ಹೇಳ್ತಾ ಇದ್ದಿದ್ದು ನಮ್ಮ ಹುಡುಗರಿಗೆ, ಬಾಗಿಲು ತೆಗೆದು ಬರ್ತಿದ್ದು ರೂಮ್ದು, ಅಕ್ಕಪಕ್ಕದ ಮನೆಯವರು ರಸ್ತೆಯಲ್ಲಿ ಹೋಗೋರು ಎಲ್ಲರೂ ಬಂದು ಈಗ ನೋಡೋರು, ಏ ಅವರೆಲ್ಲ ಬೇಡ ಅನ್ನೋರು, ಏಯ್ ಬಂದು ನೋಡಲಿ ಕಣೋ, ನಾಳೆ ದಿನ ಸ್ಟೇಜಲ್ಲಿ ಅಪಭ್ರಂಶ ಆಗ್ಬಿಟ್ಟು ಅಲ್ಪಪ್ರಾಣ ಮಹಾಪ್ರಾಣ ತಪ್ಪಾಗೋದ್ರೆ, ನಮ್ಮ ಭಾಷೆಯಲ್ಲಿ ನಾವು ತಪ್ಪು ಮಾಡಿದ್ರೆ ಬೇರೆ ಭಾಷೆಯಲ್ಲಿ ತಪ್ಪು ಮಾಡೋಣ, ಬರೋಲ್ಲ ಕನ್ನಡ ಭಾಷೆಯಲ್ಲಿ ತಪ್ಪು ಮಾಡಬಾರ್ದು. ಬಂದವ್ರ ಮುಂದೆ ಎಲ್ಲ ಮಾಡ್ತಾ ಇದ್ದಾಗ ನಾಟಕ ನೋಡ್ತಿದ್ದವ್ರು ಏನು ಮಾಡಿದ್ರು, ಒಬ್ಬರು ಹೀಗೆ ಬಂದವರು, ರಮಾನಂದ ಅವರೇ ನಿಮ್ಮ ಟ್ರೂಪನ್ನು ಕರ್ಕೊಂಡು ಇಟ್ಟಿಗೆ ಕೂಡ ಹತ್ರ ಬನ್ನಿ ನಾಟಕ ಮಾಡಿದರು. ಆವಾಗ ನಮಗೆ ಆಶ್ಚರ್ಯ ಆಗೋಯಿತು, 250 ರೂಪಾಯಿ ಅಂದರೆ ದುಡ್ಡಿಗೆ ಭಾಳ ಬೆಲೆ ಇತ್ತು ಬಿಡಿ. ಆವಾಗ 250 ರೂಪಾಯಲ್ಲಿ ಅಡ್ವಾನ್ಸು ಕೊಟ್ಟರು, ಸರ್ ಇದು ನಾವು ಸುಮ್ಮನೆ ಆಡ್ತಾ ಇರೋದು ಸರ್, ಸ್ನೇಹಿತರೆಲ್ಲ ಒಂದು ಕಡೆ ಆಡ ಇಲ್ಲ ಪಬ್ಲಿಕಲ್ಲಿ ಆಡಿದ್ರೆ ಚೆನ್ನಾಗಿರುತ್ತೆ ಅಂದರು.
ಎದರಿಕೆ ಆಯಿತು. ಸರಿ, ಅವ್ರ ಹತ್ರ 50 ರೂಪಾಯಿ ಇಸ್ಕೊಂಡು ಏನಪ್ಪ ಎಲ್ಲ ಖುಷೀಲಿ ಸ್ವೀಟ್ ಗಿಟ್ ತಿನ್ಕೊಂಡು ಇನ್ನೂ ರಿಹರ್ಸಲ್ ಚೆನ್ನಾಗಿ ಮಾಡಿ ಎಲ್ರಿಗೆಲ್ಲ ಒಗಳಿಸ್ಕೋಬೇಕು. ಮೈಸೂರು ಅರಮನೆ ಮುಂಭಾಗ ಅದು ಇಟ್ಟಿಗೆಗಳು. ಸರಿ, ಒಂದಿನ ಗೊತ್ತಾದ ದಿನ ನಾಟಕ ಮಾಡೋದಕ್ಕೆ ಶುರು ಮಾಡಿದ್ವು. ನಾಟಕ ಒಂದು 6:30 ಶುರು ಆಯಿತು. ನಾಟಕ 6:30 ಶುರು ಆದರೆ 6:45 ಅಲ್ಲಿ ದೊಡ್ಡದಾದ ಒಂದು ಗಲಾಟೆ ಆಗಿಬಿಡ್ತು ಆ ಜಾಗದಲ್ಲಿ. ನಮ್ಮದು ನಾವು ನಾಟಕ ಕಲ್ತಿದ್ದೇನಾಗೋಗಿದೆ, 30 ಗಂಟೆಯಲ್ಲಿ ಎಲ್ಲ ಮುಗಿದೋಗಿದೆ. ಇನ್ನು 10 ನಿಮಿಷ ಆದರೆ ನಾಟಕನೇ ಮುಗಿದ. ಅವ್ರು ನಮ್ಗೋಡಿಯವರು. ನಮಗೇನಾಗೋಯ್ತು, ಇದೇನಪ್ಪ ಈಗ ಆಗೋಯ್ತು, ನಾಟಕ ಮುಗಿದೋಯ್ತಲ್ಲ ಅಂತ ಹೆದರಿಕೆ ಆಗೋಯ್ತು. ಅಲ್ಲ, ಗಲಾಟೆ ನಿಲ್ಲೋಷ್ಟೊತ್ತಿಗೆ 1 ಅವರ್ ಆಯಿತು. ರಮಾನಂದ್ ಅವರೇ ತಿರ್ಗಾ ಮೊದಲಿಂದ ನಾಟಕ ಮಾಡಿಬಿಡಿ ಅಂದರು. ಅಪ್ಪ ಧೈರ್ಯ ಬಂತು. ಅವಾಗ ನಾ ಏನು ಹೇಳಿದೆ, ಈಗ ನೋಡಿ ಮೊದಲಿಂದ ಮಾಡಿದ್ದೆ, ನಾನು ಸೇರಿಸ್ಬಿಡ್ತೀನಿ ಮಾತುಗಳನ್ನ. ಹಾಂ, ಏಕೆಂದರೆ ನೀವು ಎಲ್ಲ ಮರ್ತು ಬಿಡ್ತೀರಿ ಡೈಲಾಗ್ ಪಬ್ಲಿಕ್ನ ನೋಡಿ, ನಾನು ಸ್ವಲ್ಪ ಸೇರಿಸಿ ಜಾಸ್ತಿ ಮಾತಾಡ್ಬಿಡ್ತೀನಿ, ಅಡ್ಜಸ್ಟ್ ಆಗಿಬಿಡುತ್ತೆ ಅಂಥೇಳಿ ನಾಟಕ ಮಾಡಿದ್ವು. 1 ಅವರ್ ಆದಮೇಲೆ ತಿರ್ಗಾ ನಾಟಕ ಶುರು ಮಾಡಿದ್ವು. 1.25 ಗಂಟೆ ಟೈಮ್ ನಾಟಕ ಮಾಡಿದ್ವು. ನೋಡಿದವರೆಲ್ಲ ಭಾಳ ಖುಷಿ ಮಾಡಿದ್ರು, ಊಟ ಗೀಟ ಎಲ್ಲ ಕೊಟ್ಟರು, ಒಳ್ಳೆಯ ಒಂದು ಸನ್ಮಾನ ಮಾಡಿದ್ರು, ಜೊತೆಗೆ 200 ರೂಪಾಯಿನೂ ಕೊಟ್ಟರು. ಅದು ನಮ್ಮ ಮೊದಲನೆಯ ಪ್ರಯೋಗ. ನಂದೊಬ್ಬಂದೇ ಅಲ್ಲ, 2 ಕೈ ಸೇರಿದ್ರು ಚಪ್ಪಾಳೆ. ಆಗ ನನ್ನ ಸ್ನೇಹಿತರು ಶ್ರೀನಿವಾಸ್ ಜಟ್ಟಿ ಪುಂಗ್ನೂರು, ಉದಯ್ ಕುಮಾರು, ಮುರಳೀಧರ, ಪ್ರಸಾದ್ ಕೆ ಬೆಳ್ಳೂರು, ಆಮೇಲೆ ಲಾಲು, ಆಮೇಲೆ ನಟರಾಜ, ನಾವೆಲ್ಲ ಸೇರಿ ಒಟ್ಟಿಗೆ ಆ ಟ್ರೂಪನ್ನು ಮಾಡಿಕೊಂಡಿದ್ದು ಆ ಸಮಯದಲ್ಲಿ. ಓಕೆ, ನೀವು ಹೇಳ್ತಾ ಇದ್ರೆ ಸರ್, 100ಕ್ಕೂ ಹೆಚ್ಚು ನಾಟಕಗಳನ್ನ ನೀವು ಬರೆದಿದ್ದೀರಾ, ಅದರಲ್ಲಿ 30ಕ್ಕೂ ಹೆಚ್ಚು ನಾಟಕಗಳು ಪುಸ್ತಕ ಆಗಿ ಬದಲಾವಣೆ ಆಗಿದೆ ಅಂತ ಹೇಳಿ, ಹಾಗೆ ನಿಮ್ಮ ಬಗ್ಗೆ ಒಬ್ಬರು ಪುಸ್ತಕನ ಬರೆದಿದ್ದಾರೆ ಅಂತ ಹೇಳಿದ್ರಿ 400ಕ್ಕೂ ಹೆಚ್ಚು ಪುಟಗಳಲ್ಲಿ. ಅದು ಏನಂತಂದರೆ, ಈ ನನಗೆ ನನ್ನ 12-13 ವರ್ಷ ಇದ್ದಾಗ ನಾನು ನನ್ನಣ್ಣ ನಾಡಿನ ಪ್ರಮುಖ ಎಲ್ಲ ಪತ್ರಿಕೆಗಳಿಗೂ ಎಲ್ಲ ನಿಯತಕಾಲಿಕೆಗಳಿಗೂ ಅಂದರೆ ಎಲ್ಲ ಮ್ಯಾಗ್ಝಿನ್ಗಳಿಗೂ ಲೇಖನಗಳನ್ನು ಬರೆಯೋರು, ಕವನಗಳನ್ನು ಬರೆಯೋರು. ಜೊತೆಗೆ ಅವರು ನಾಟಕ ಮಾಡ್ತಾಯಿದ್ರು. ಅವ್ರ ನಾಟಕ ನೋಡ್ತಾಯಿದ್ದೆ. ಅವ್ರ ನಾಟಕ ನೋಡಿದ್ರೆ, ಅವ್ರ ನಾಟಕದಲ್ಲಿ ಪಾತ್ರ ಮಾಡ್ತಾಯಿದ್ರೆ ಆ ನಾಟಕಕ್ಕೆ ನಾನು ಪೋಸ್ಟ್ ಗಿಸ್ಟ್ ಅಂಟಿಸೋದಕ್ಕೆ ನಾನು ಹೋಗ್ತಾಯಿದ್ದೆ ರಾತ್ರಿ. ಅದು ಭಿತ್ತಿ ಪತ್ರ ಅಂಟಿಸೋದಕ್ಕೆ ನಾವು ಭಿತ್ತಿ ಪತ್ರ ಅಂಟಿಸ್ತಾರೆ, ಅದರ ಮೇಲೆ ಸಿನಿಮಾದವ್ರು ಬಂದು ಪೋಸ್ಟ್ ಅಂಟಿಸ್ಬಿಡೋರು. ಅಯ್ಯಯ್ಯೋ ಅಯ್ಯೋ ಅನ್ನೋರು. ಆದರೂ ಅವತ್ತಿನ ದಿನ ನಾಟಕಗಳು ಹೌಸ್ಫುಲ್ ಪ್ರದರ್ಶನ ಆಗೋದು. ಥಿಯೇಟ್ರ್ ಮುಂದೆ ರಂಗಮಂದಿರದ ಮುಂಭಾಗ ನಾಟಕ ಪ್ರದರ್ಶನ ತುಂಬಿದೆ ಅಂತ ಮಾಡೋರು. ಮೈಸೂರು ಮಹಾರಾಜಾಸ್ ಕಾಲೇಜ್ ಶತಮಾನೋತ್ಸವದಲ್ಲಿ ಸಾಯೋ ಆಟ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು, ದಾರಾ ಬೇಂದ್ರೆ ಅವರು ಬರೆದಿರೋಂಥ ನಾಟಕ, ಆ ನಾಟಕ ಹೌಸ್ಫುಲ್ ಪ್ರದರ್ಶನ. ನಾನು 2ನೇ ಶೋ ಹೋದೆ. ಯಾಕೆಂದರೆ ಅದು ಅಲ್ಲಿಂದ ಈ ನಮ್ಮ ಬೆಂಗಳೂರಿಂದ ಅಲ್ಲಿಗೆ ನಾಟಕಕ್ಕೆ ಬರೋರು ಯಾರೋ ನಮ್ಮ ಆರ್ ನಾಗೇಶು, ಪ್ರಸಿದ್ಧ ನಮ್ಮ ಹಿರಿಯ ಆತ್ಮೀಯ ಮಿತ್ರರು, ಅವರಲ್ಲಿಗೆ ಬಂದಾಗ ಕುವೆಂಪು ನಾಟಕೋತ್ಸವ ಇದನ್ನೆಲ್ಲ ಮಾಡಿದಾಗ ಅದಕ್ಕೆ ನಾನೇನೋ ಅದಕ್ಕೆ ಪ್ರಚಾರ ನಾನು ಇಸ್ಕೊಳ್ತಾ ಇದ್ದೆ. ನನ್ನ ನಡೆಯೋರು ರಮಾನಂದನ್ ಅವರು, ಅವಾಗನ ಬ್ರೋಚರ್ಲೆಲ್ಲ ಇದೆ, ಬರೀ ರಮಾನಂದ ಅವಾಗ, ಮೈಸೂರು ರಮಾನಂದ ಅಲ್ಲ. ಆಗ ಅವ್ರದ್ದು ಪೋಸ್ಟ್ ಇಸ್ಕೊಂಡು ಒಂದು 200-300 ಪೋಸ್ಟ್ರು ಎಲ್ಲ ಕಡೆ. ಅವಾಗ ರಾಜ್ಕುಮಾರ್ದೊಂದು ಸಿನಿಮಾ ಬಂದಿತ್ತು, ಭಾಗ್ಯದ ಬಾಗಿಲು. ಅದರಲ್ಲಿ ರಾಜ್ಕುಮಾರ್ ದ್ವಾರಕೀಶ್ ಅವರು ಒಂದು ಹಾಡು ಹೇಳ್ತಾರೆ, ಅಗಲೇನು ಇರುಳೇನು ದುಡಿಯುವ ಜೀವಕ್ಕೆ ಒತ್ತೇನು ಅಂತ, ಏಣಿ ಹಿಡ್ಕೊಂಡು ಇಬ್ಬರು ಸೈಕಲ್ ಮೇಲೆ. ನಾನು ಒಬ್ಬನೇ, ನನ್ನ ಸ್ನೇಹಿತನ ಕರ್ಕೊಂಡೋದೆ ಒಂದು ದಿನ ಮುಳಿ ಅಂತೇಳಿ, 2ನೇ ದಿನ ಬರಲ್ಲ ಅಂದ್ಬಿಟ್ಟ. ರಾತ್ರಿ 2-3 ಗಂಟೆ ಆಗುತ್ತೆ. ಈಗಿನ ಥರ ಅಲ್ಲ, ಅವಾಗ ಸ್ಟ್ರೀಟ್ ಲೈಟ್ಗಳು ಕಡಿಮೆ ಇರೋದು, ರಸ್ತೆಯಲ್ಲಿ ಓಡಾಡೋರು ಕಡಿಮೆ ಇರೋದು. ಒಬ್ಬನೇ ಮೈಲು ತುತ್ತು ಗೋಧಿ ಇಟ್ಟು ಹಾಕ್ಕೊಂಡು ಇದನ್ನು ಮಾಡಿ ಪೇಸ್ಟ್ ಮಾಡಿಕೊಂಡು ಅದನ್ನು ಅಂಟಿಸಿ ಉದ್ದಕ್ಕೂ ಬರೋದು. ಪೊಲೀಸ್ನವ್ರ ಮಧ್ಯೆ ಮಾತಾಡ್ಸೋರು, ಯಾರಪ್ಪ ನೀನು ಏನು ಅನ್ನೋರು, ಸರ್ ನಾಟಕದ ಪೋಸ್ಟ್ ಅಂಟಿಸ್ತಾ ಇದ್ದೀನಿ ಸರ್. ನಮ್ಗೆ ಅದರಲ್ಲಿ ಏನು ಸಂಭಾವನೆ ಇರ್ತಿಲ್ಲ, ಸಂಭಾವನೆ ನಾವು ನಿರೀಕ್ಷೆನೇ ಮಾಡೋಗಿಲ್ಲ. ಯಾಕೆ ನಮ್ಮ ತೇವಲಿಗೆ ನಾವು ಹೋಗಿರೋದು, ಕಲಿಬೇಕು ಅನ್ನೋ ಆಸಕ್ತಿ. ನಮಗಲ್ಲಿ ಯಾರೋ ಒಬ್ಬರು ದೊಡ್ಡವರು ಪರಿಚಯ ಆಗ್ತಾರೆ, ನಮ್ಮನ್ನು ನಾಟಕಕ್ಕೆ ಸೇರಿಸ್ಕೊಳ್ತಾರೆ. ಈ ರೀತಿ ಇರೋದರಿಂದ ಆಯಿತು. ಆಮೇಲೆ ನಮ್ಮಣ್ಣ ನಾಟಕ ಎಲ್ಲ ಪತ್ರಿಕೆಗಳು ಬರಿತಾ ಇದ್ದಿದ್ದು, ಅವರು ನಾಟಕ ಮಾಡಿಸ್ತಾ ಇದ್ದಿದ್ದು ಎಲ್ಲ ನೋಡಿದಾಗ, ಒಮ್ಮೆ ಅವರು ಒಂದು ನಾಟಕ ಮಾಡಿಸ್ತಾಯಿದ್ರು. ಅವಾಗ 73-74 ಸಮಯ ಅಥವಾ 75. ಮತ್ತೊಬ್ರಿಗೆ ಮೋಸ ಮಾಡಬೇಡಿ, ತಿನ್ನೋ ಆಹಾರ ಪದಾರ್ಥ ಇಟ್ಕೊಂಡು ಬ್ಲ್ಯಾಕಲ್ಲಿ ಮಾರಬೇಡಿ. ಈ ಬಡವ ಬಲ್ಲಿದ ಶ್ರೀಮಂತ ದುಡಿಯುವ ಕಾರ್ಮಿಕ ಪ್ರತಿಯೊಬ್ಬನ ಹತ್ರನೂ ದುಡ್ಡು ಹೋಗ್ತಾ ಇರ್ಬೇಕು. ಒಬ್ಬನೇ ಸ್ಟೋರ್ ಮಾಡ್ಕೋಬಾರ್ದು, ಬಡ ಜನತೆಗೂ ಆಹಾರ ಇರಬೇಕು, ಆಹಾರನ ತುಂಬಿಟ್ಕೋಬೇಡಿ. ಈ ದುಡ್ಡು ಒಬ್ಬರ ಹತ್ರ ನಿಲ್ಲಬಾರ್ದು.